ಇನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾದ ಶಾಸಕರಿಗೆ ಶಾಕ್ ಕೊಡ್ಲಾಗ್ ಗೈರಾದ ಶಾಸಕರಿಂದ ಗೈರಿಗೆ ವಿವರಣೆಯನ್ನ ಕೇಳಿದೆ ಬಿಜೆಪಿ. ಯಾವ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷಕ್ಕೆ ಬರಲಿಲ್ಲ ಅಂತ ವಿವರಣೆಯನ್ನ ಕೇಳಿದೆ. ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಪಾಲ್ಗೊಂಡಿದ್ದ ಶಾಸಕಾಂಗ ಪಕ್ಷದ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಳೆದ ಭಾನುವಾರ ಈ ಸಭೆಯನ್ನ ನಡೆಸಲಾಗಿತ್ತು. ಸಭೆಗೆ ಗೈರಾಗಿದ್ದ 21 ಶಾಸಕರಿಗೆ ಪಕ್ಷ ಈಗ ವಿವರಣೆಯನ್ನ ಕೇಳಿದೆ. ಯಾವ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿಲ್ಲ ಅಂತ ವಿವರಣೆಯನ್ನ ಕೊಡುವಂತಹ ಪರಿಸ್ಥಿತಿ ಗೈರಾದ ಶಾಸಕರಿಗೆ ಬಂದೊದಗಿ. ಕೆಲವು ಶಾಸಕರಿಂದ ಈಗಾಗಲೇ ವಿವರಣೆ ಕೂಡ ಸಲ್ಲಿಕೆಯಾಗಿದೆ. ಒಬ್ಬೊಬ್ಬರು ಒಂದೊಂದು ಕಾರಣ ನೀಡಿ ಸಮಜಾಯಿಷಿ ಮಾಡ್ತಾ ಇದ್ದಾರೆ. ಗೈರು ಹಾಜರಾಗಿದ್ದ ಶಾಸಕರ ಪೈಕಿ ಅನೇಕ ಶಾಸಕರು ಈಗಾಗಲೇ ಕಾರಣಗಳನ್ನು ಕೂಡ ನೀಡಿದ್ದಾರೆ, ವಿವರಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಫ್ಲೈಟ್ ಮಿಸ್ ಆಗಿದ್ದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಕಲಬುರಗಿ ಭಾಗದ ಶಾಸಕರು ಮಳೆಹಾನಿ ಪರಿಹಾರ ಕಾರ್ಯದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಕರಾವಳಿ ಭಾಗದ ಮತ್ತಷ್ಟು ಶಾಸಕರು ಬಿಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಆನಂದ್, ಮೊನ್ನೆ ಭಾನುವಾರ ನಡೆದಿದ್ದಂತಹ ಈ ಪಕ್ಷದ ಸಭೆ ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಯಾಕಂದ್ರೆ ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ಮುರ್ಮು ಅವರು ಭಾಗವಹಿಸಿದ್ರು ಮೊದಲ ಬಾರಿಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಕೆಲವೊಂದಿಷ್ಟು ಪಕ್ಷದ ಶಾಸಕರು ಗೈರು ಆಗಿದ್ರು ಅನ್ನುವಂಥ ವಿಚಾರ ಇಲ್ಲಿ ಬಹಳಷ್ಟು ಸದನ ಮಾಡಿತ್ತು. ಆದರೆ ಈ ಕೊಡುವಂತಹ ಕಾರಣಗಳು ಸರಿಯಾಗಿದೆಯಾ ಅನ್ನುವಂಥದ್ದು. ಕಳೆದ ಭಾನುವಾರ ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಆದರೆ ಬಿಜೆಪಿ ನಾಯಕರು ಕರೆದಿರತಕ್ಕಂಥ ಶಾಸಕಾಂಗ ಪಕ್ಷ ಸಭೆಗೆ ಒಟ್ಟು 21 ಜನ ಶಾಸಕರುಗಳು ಗೈರಾಗಿದ್ದರು. ಸಚಿವರು ಶಾಸಕರು ಸೇರಿದಂಗೆ ಒಟ್ಟು 21 ಮಂದಿ ಗೈರಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆಯನ್ನು ರಾಜ್ಯ ಬಿಜೆಪಿ ನಾಯಕರು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆ ಶಾಸಕಾಂಗ ಪಕ್ಷ ಸಭೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೋರಿ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿತ್ತು. ನೋಟಿಸ್ಗೆ ಈಗ ಶಾಸಕರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಕಳೆದ ಭಾನುವಾರ ಕರಾವಳಿ ಮತ್ತು ಕರಾವಳಿ ಜಿಲ್ಲೆಗಳಾಗಿರ್ತಕ್ಕಂಥ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾದಂಥ ಕಾರಣಕ್ಕಾಗಿ ಪರಿಹಾರ ಕಾರ್ಯದಲ್ಲಿ ನಿರತರಾಗಿರುವಂಥ ಕಾರಣಕ್ಕಾಗಿ ಸಭೆಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ವಿವರಣೆಯನ್ನು ಕರಾವಳಿ ಭಾಗದಲ್ಲಿರ್ತಕ್ಕಂಥ ಶಾಸಕರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಕೂಡ ವಿವರಣೆ ಕೊಟ್ಟಿರತಕ್ಕಂಥದ್ದು ಫ್ಲೈಟ್ ಮಿಸ್ ಆದ ಕಾರಣಕ್ಕಾಗಿ ಸಭೆಗೆ ಹಾಜರಾಗಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಸಭೆಯಲ್ಲಿ ಕೈಗೊಂಡಿರತಕ್ಕ ನಿರ್ಧಾರಗಳಿಗೆ ಸಹಮತವನ್ನು ಕೂಡ ವ್ಯಕ್ತಪಡಿಸಿ ಈಗಾಗಲೇ ಪಕ್ಷದ ನಾಯಕರಿಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಭಾಗವಹಿಸತಕ್ಕ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತಕ್ಕ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಯಾಕೆ ಶಾಸಕರುಗಳು ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ ವಿವರಣೆ ಕೊಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು. 3 ಸಾಲಿನ ಒಂದು ಪತ್ರವನ್ನು ಕೂಡ ಕೊಡಲಾಗಿತ್ತು. ಈಗ ಅದಕ್ಕೆ ಉತ್ತರ ಕೊಟ್ಟಿರತಕ್ಕಂಥ ಶಾಸಕರು ಯಾಕೆ ಸಭೆಗೆ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಶಾಸಕರು ಕೊಟ್ಟಿರತಕ್ಕಂಥ ವಿವರಣೆಯನ್ನು ಈಗಾಗಲೇ JP ನಡ್ಡಾ ಅವರಿಗೆ ಕಳಿಸುವಂಥ ಕೆಲಸವನ್ನು ಕೂಡ ರಾಜ್ಯ BJP ನಾಯಕರು ಮಾಡ್ತಾರೆ. ಅಂದರೆ ಪಕ್ಷದ ಎಲ್ಲ ಶಾಸಕರುಗಳು ನಾಯಕರು ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಖಾಸಗಿ ಹೋಟ್ಲಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ದ್ರೌಪದಿ ಮುರ್ಮು ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಶಾಸಕರನ್ನು ಉದ್ದೇಶಿಸಿ ಮಾತನಾಡಿದರು, ಮತವನ್ನು ಕೂಡ ಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಇರಬೇಕಾಗಿತ್ತು ಅಂತಕ್ಕಂಥ ಅಭಿಲಾಷೆ ಪಕ್ಷದಾಗಿತ್ತು. ಆದರೆ ಕೆಲವೊಂದಷ್ಟು ಕಾರಣಗಳಿಗೋಸ್ಕರ ಶಾಸಕರಿಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಲ್ಲಿ 21 ಜನ ಶಾಸಕರಿಗೆ ಈ ಸಭೆಗೆ ಹಾಜರಾಗಲಿಕ್ಕೆ ಸಾಧ್ಯವಾಗದಂಥ ಕಾರಣಕ್ಕಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿರತಕ್ಕಂಥ ರಾಜ್ಯ BJP ನಾಯಕರು ಈ ಸಂಬಂಧಪಟ್ಟಾಗೆ ನೋಟಿಸನ್ನು ಕೂಡ ಕೊಟ್ಟಿದ್ದರು. ನೋಟಿಸ್ಗೆ ಈಗ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.